ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇಂದು ಅದ್ಭುತವಾದ ವಿಸ್ಮಯಕಾರಿ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಷ್ಟು ದಿನ ಆಡಿಯೋ ಕ್ಲಿಪ್ಪಿಂಗ್ಸ್ ಮೂಲಕ ಮಹಿಮೆಗಳನ್ನ ಕೇಳ್ತಾ ಇದ್ರಿ, ಮೊಟ್ಟ ಮೊದಲ ಬಾರಿಗೆ ವಿಸ್ಮಯಕಾರಿ ಮಹಿಮೆ ನಡೆದಿರುವಂಥವರ ಮನೆಗೆ ನನ್ನ ಸಹೋದರಿಯರು ಹೋಗಿದ್ದರು. ಅಲ್ಲಿ ಅವ್ರು ಮಾಡಿರುವಂಥ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾ ಇದ್ದೀನಿ. ತುಂಬ ವಿಶೇಷತೆ ಅಂತ ಹೇಳ್ಬೋದು ಸ್ನೇಹಿತರೆ. ರಾಯರ ಮಹಿಮೆ ಪವಾಡ ಅಪಾರ ಅಂತ ಕೂಡ ಹೇಳಬಹುದು. ಹಾಗೆ ಮೊದಲ ಬಾರಿಗೆ ಚಾನಲ್ಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಿನ್ನೆ ಅವ್ರ ಮನೆಗೆ ಹೋಗ್ತಾರೆ ನನ್ನ ಸಹೋದರಿಯರು, ನನ್ನ ಕುಟುಂಬದ, ನನ್ನ ಯೂಟ್ಯೂಬ್ ಕುಟುಂಬದ ಸಹೋದರಿಯರು ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ತುಂಬ ತುಂಬಾ ಖುಷಿಪಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ತುಂಬ ಬಾರಿ, ಅವರ ಒಂದು ಮನಸ್ಥಿತಿ ಹೇಗಿದೆ, ಅವರು ಎಷ್ಟು ಅಚಲವಾಗಿ ನಂಬ್ಕೊಂಡಿದ್ದಾರೆ. ಹಣ್ಣು ನೈವೇದ್ಯಕ್ಕೆ ಬೆಳಗ್ಗೆ ಇಟ್ಟರೆ ನೀವು ಸಂಜೆ ಕಟ್ ಮಾಡಿದ್ರೆ ಕಚ್ಚಿದಂತಹ ಒಂದು ಗುರ್ತು ಬರುತ್ತೆ. ಆ ಗುರ್ತು ಬಂದಿದ್ದರೆ ನಾವು ಆ ದುಡ್ಡನ್ನು, ಆ ಹಣ್ಣನ್ನು ಕಟ್ ಮಾಡಿದ್ರೆ ಒಳಗಡೆ ನಾಣ್ಯಗಳು, ದುಡ್ಡು ಸಿಗುವಂಥದ್ದು. ಇದನ್ನು ನೋಡಬೇಕು ಅಂತಲೇ ನಮ್ಮ ಸಹೋದರಿಯರು ಹೋಗ್ತಾರೆ. ನಿನ್ನೆ ಬೆಳಗ್ಗೆ ಪೂಜೆ, ಸಂಜೆ ಪೂಜೆ ಆಗೋ, ಸಂಜೆ ಪೂಜೆ ಆಗೋವರೆಗೂ ಇದ್ದು ಅದನ್ನು ಕಟ್ ಮಾಡಿ ನೋಡ್ತಾರೆ. ತುಂಬ ವಿಶೇಷತೆ ಅನ್ಬಹುದು. ಬನ್ನಿ, ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ವಿಡಿಯೋ ಮಾಡಿ ಕಳಿಸ್ಕೊಟ್ಟಿರುವಂಥದ್ದು ತುಂಬ ವಿಶೇಷತೆ ಅಂತ ಹೇಳ್ಬೋದು. ರಾಯರ ಭಕ್ತಿ ಆಕೆ ಈ ಮನೆಗೆ ಬರಬೇಕಾದ್ರೂ ಸಹ, ಇದು ಬಾಡಿಗೆ ಮನೆ, ಆ ಮನೆಗೆ ಬರ್ತಾರೆ, ಬಂದ ತಕ್ಷಣ ದೇವ್ರ ಮನೆಯ ವಾಲಲ್ಲಿ ಅಂದರೆ ಗೋಡೆಯಲ್ಲಿ ರಾಯರ ಒಂದು ಟೈಲ್ಸ್ನ ಹಾಕಿದ್ದಾರೆ. ಅವಾಗ ಅಂದ್ಕೊಂಡಿದ್ದಾರೆ ನಮಗೆ ರಾಯರ ಸಾನ್ನಿಧ್ಯ ಸಿಕ್ಕಿದೆ, ಇಲ್ಲಿ ರಾಯರಿದ್ದಾರೆ ಅಂತ ಅಂದ್ಕೊಳ್ತಾರೆ. ಹೀಗೆ ಅವರ ಉದ್ದುದ್ದಕ್ಕೂ ಅವರ ಬದುಕಿನಲ್ಲಿ ರಾಯರು ಮಹಿಮೆ ಮಾಡ್ತಾ ಹೋಗ್ತಿದ್ದಾರೆ. ಅದ್ಭುತ ಅಂತ ನನ್ನ, ಇದರಿಂದ ಯಾವುದೇ ಫೇಕ್ ಆಗಲಿ ಇಲ್ಲ ಅವ್ರೇನೋ ಡ್ರಾಮಾ ಮಾಡೋದಾಗಲಿ ಅವ್ರಿಗೆ ಲಾಭ ಇಲ್ಲ. ಇಲ್ಲಿ ಭಕ್ತಿ ಒಂದೇ ಕಾಣಿಸ್ತಾ ಇರೋದು, ಯಾರಿಗೂ ಅವ್ರ ಸಂಪರ್ಕಕ್ಕೆ ಸಿಗಲ್ಲ. ಆದರೆ ಕೆಲವರು ಫೇಕು ಅದು ಇದು ಅನ್ಕೋಬಹುದು, ಖಂಡಿತ ಅಲ್ಲ, ಇದು ಮಹಿಮೆ. ನೀವು ಕೂಡ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ. ಎಷ್ಟು ದಿನದಿಂದ ರಾಯರಿಗೆ ಭಕ್ತರಾಗಿದ್ದೀರಾ? ನಾವು 3 ವರ್ಷದಿಂದ ನಡ್ಕೊತಾ ಇದ್ದೀವಿ. ಅವ್ರ ಮುಂಚೆ ನನಗೂ ನಂಬಿಕೆ ಇರಲಿಲ್ಲ, 1 ವರ್ಷ ನಂಬಿರಲಿಲ್ಲ ನಾನು. ಆಮೇಲೆ ಆಮೇಲೆ ರಾಯರ ನಂಬೋತರ ನನಗೆ ಭಕ್ತಿ ತೋರಿಸಿದ್ರು ಅವರು. ನಮ್ಮನೇಲಿ ಈ ಥರ ಎಲ್ಲ ಪವಾಡಗಳೆಲ್ಲ ಮಾಡಿ ಇವಾಗ 2 ವರ್ಷದಿಂದ ನಮ್ಮನೇಲಿ ಈ ಥರ ಅಣ್ಣ ದುಡ್ಡು ಬರೋದು, ಈ ಥರ ಗುರುವಾರ ಆದರೆ ದರ್ಶನ ಕೊಡೋದು ರಾಯರು. ನಾವು ಆಚೆ ಏನೇ ಕೆಲಸಕ್ಕೆ ಹೋಗಲಿ ನಾನು ಫಸ್ಟ್ ಅವ್ರನ್ನ ಪೂಜೆ ಮಾಡಿ ಆಚೆ ಹೋಗಿದ್ದೀನಿ ಅಂದರೆ ನಂಗೆ ದರ್ಶನ ಅದೇ ಆಗುತ್ತೆ. ಬಸ್ಸಲ್ಲೇ ಆಗ್ಬೋದು, ಅವ್ರ ಬಸ್ಸಲ್ಲೇ ಅವ್ರ ರಾಯರ್ ಫೋಟೋ ಇರುತ್ತೆ, ಬಸ್ಸಲ್ಲಿ ದರ್ಶನ ಕೊಡ್ತಾರೆ. ಈ ಥರ ಹಣ್ಣು ಇಡ್ತೀವಿ ನಾವು ದೇವ್ರ ಪೂಜೆ ಮಾಡಿದಾಗ, ಏನೇ ಹಣ್ಣು ಇಟ್ಟರು ಅದರಲ್ಲಿ ದುಡ್ಡು ಬರುತ್ತೆ. ಅದರಿಂದ ನಾನು ಆವಾಗಿಂದ ನಂಬ್ಕೊಂಬಂದಿದ್ದೀನಿ 2 ವರ್ಷದಿಂದ. ರಾಯರ ಮೇಲೆ ಭಕ್ತಿ ಬರೋಕ್ಕೆ ಸ್ಫೂರ್ತಿ ಯಾರು ನಿಮಗೆ? ನನಗೆ ಸನ್ನಿಧಿ ಅಕ್ಕ, ಅವ್ರ ಚಾನಲ್ ನೋಡಿದಾಗಲೇ ನಾನು ಇದನ್ನ ಫೋಟೋ ತಗೊಂಬಂದು ಇಕ್ಕೊಂಡಿದ್ದೆ ಮನೆಯಲ್ಲಿ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ನೀವು? 3 ಜನ. 3 ಜನ ಇದ್ದೀರಾ? ಯಾರ್ಯಾರು? ನಾವು, ನಮ್ಮ ಯಜಮಾನರು, ನಮ್ಮ ಮಾವ. ಫಸ್ಟು ನಿಮಗೆ ಪವಾಡ ಅಂತ ಅನಿಸಿದ್ದೆ ಯಾವತ್ತು? ಫಸ್ಟು
ಫಸ್ಟ್ ಕಲ್ಲಂಗಡಿ ಹಣ್ಣು ಇಟ್ಟಿದ್ವಿ, ಅದರಲ್ಲಿ ನಾವು ಫುಲ್ ಒಣದಣ್ಣ ಹಂಗೆ ಇಟ್ಟಿದ್ವಿ, ಅದೇನು ಮಾಡಿರ್ಲಿಲ್ಲ. ಅದರಲ್ಲಿ ಕುಯ್ದಿದ ತರ ಅದೇ ಓಪನ್ ಆಗಿ 5 ರೂಪಾಯಿ ಕಾಯಿ ಬಂದಿತ್ತು. ಫಸ್ಟ್ ಟೈಮ್? ಎಷ್ಟು ದಿವಸ ಹಿಂದೆ? ಆಮೇಲೆ ಅದು 1 ಇಯರ್ ಹಿಂದೆ, 1 ವರ್ಷದ ಹಿಂದೆ. ಆಮೇಲೆ ನೆಕ್ಸ್ಟ್ ಹಣ್ಣು ಯಾವುದು? ನೆಕ್ಸ್ಟ್ ಬಂದು ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣು? ಕಿತ್ಲೆ ಹಣ್ಣಲ್ಲಿ ಏನು ಸಿಕ್ತು? 20 ರೂಪಾಯಿ, 20 ರೂಪಾಯಿ ನೋಟ್ ಇತ್ತು. 20 ರೂಪಾಯಿ ನೋಟು. ನೀವೇ ಪೂಜೆ ಮಾಡ್ತಿದ್ರೆ? ಇಲ್ಲ, ನಾನು ಯಾವತ್ತು ನಾನು ಮಾಡಿದ್ದೀನಿ ಪೂಜೆ, ಆದ್ರೆ ನಾನು ಮಾಡಿದಾಗ ಯಾವತ್ತು ಅಮ್ಮನ ಬಂದಿಲ್ಲ. ನನ್ನ ಮಗಳು ಇಟ್ಟಾಗ ನಮ್ಮ ಮಗಳು ಮಾಡಿದಾಗ ಬರುತ್ತೆ, ನಮ್ಮ ಮನೆಯವರು ನಮ್ಮ ಮಗಳು ಮಾಡಿದಾಗ ಬರುತ್ತೆ. ಆಮೇಲೆ ಮೂರನೇ ಸತಿ ಯಾವಾಗ? ಮೂರನೇ ಸಲಿ ಬಾಳೆಹಣ್ಣು ಇಟ್ಟಿದ್ವಿ. ಒಂದ್ಸಲಿ ಬಾಳೆಹಣ್ಣಲ್ಲಿ ಕಚ್ಚಿರೋ ತರ ಇತ್ತು, ಮತ್ತೆ ಅದರಲ್ಲಿ 5 ರೂಪಾಯಿ ಕಾಯಿ ನಿಂತು ಒಳಗಡೆ. ಓಹೋ, ಸುಮಾರು ನಿಮ್ಗೆ ಈಗ 1 ವರ್ಷದಿಂದ ಹಣ್ಣಲ್ಲಿ ದುಡ್ಡು ಬರ್ತಾ ಇದೆ. ಇವಾಗ ರೀಸೆಂಟ್ ಆಗಿ ಎಷ್ಟು ದಿನ ಆಯ್ತು ನಿಮ್ಗೆ ಹಣ್ಣಲ್ಲಿ ದುಡ್ಡು ಕಂಡು? ಇವಾಗ ಹೋದು ಗುರುವಾರ ಒಂದ್ಸಲ ಆಗಿತ್ತು ಮಾವಿನ ಹಣ್ಣಲ್ಲಿ, ಇವಾಗ ನೆನ್ನೆ ಗುರುವಾರ ಆಪಲ್ ಇಟ್ಟಿದ್ವಿ, ಅದರಲ್ಲಿ ಬಂದಿದೆ. ಇವಾಗ ನೆನ್ನೆ ನೀವು ಹಣ್ಣು ಇಟ್ಟಿದ್ರಲ್ಲ, ಅದನ್ನ ನಾವು ಕಟ್ ಮಾಡಿ ನೋಡ್ಬೋದಾ? ನೋಡಿ, ಕಟ್ ಮಾಡಿ ನೀವು ಓಪನ್ ಮಾಡಿ. ಹಣ್ಣಿಂದು ಬಾಕ್ಸ್ ತಗೊಳ್ಳಿ ಬಲಗೈ. ಇಲ್ಲಿ ತಗೊಳ್ಳಿ ಚಾಕು. ಇಡಿ, ಇಲ್ಲ ಇಡಿ. ಇಲ್ಲ, ಅವ್ರು ಮಾಡಲ್ಲ, ಕೂತ್ಕೊಳ್ಳಿ ನೀವು. ಫಸ್ಟ್ ಹಣ್ಣು ತೋರಿಸಿ ಹೇಗಿದೆ, ಹೇಗೆ ಆಗಿದೆ ಅಂತ. ಪಾರಾಗಪ್ಪ. ಯಾವಾಗಲೂ ಈ ಥರ ಕಚ್ಚಿರೋ ಥರ ಬರುತ್ತೆ. ಕಲ್ಲಂಗಡಿ ಹಣ್ಣಲ್ಲಾಗಲಿ ಯಾವ ಹಣ್ಣಲ್ಲಾಗಲಿ ಮಾವಿನ ಹಣ್ಣಲ್ಲೂ ಹಂಗೆ ಇತ್ತ. ಇದು ನಿನ್ನೆ ಗುರುವಾರ ಮಾಡಿರೋದಕ್ಕೆ ಇವತ್ತು ಆಗಿದೆ. ಕಟ್ ಮಾಡಿ, ನಿಧಾನಕ್ಕೆ ನೋಡ್ಕೊಂಡು ಮಾಡಿ. ಆ ಕಡೆಗೆ ಕಟ್ ಮಾಡಿ ಅಕ್ಕ, ನಾನು ಅದಕ್ಕೆ ಹೇಳಿದ್ದೆ ಹಂಗೆ ಉದ್ದನೇ ಕಟ್ ಮಾಡಿ ಅಂತ. ಮುರಿದಾಗ ಸಾಕು ಹಂಗೆ ಓಪನ್ ಮಾಡಿ. ಆ ಥರ ನಾವು ಮಾಡೋಕ್ಕಾಗುತ್ತೆ ನಾವು ಮನುಷ್ಯ. ರಾಘವೇಂದ್ರ ಏನಮ್ಮ, 50 ರೂಪಾಯಿ ನೋಟು ಬಂದೈತೆ ರಾಯ ಕೊಟ್ಟಿರೋದು. ಇಷ್ಟು ಯಾವ ಥರ ಮುದ್ರಿದೆ ಅಂದರೆ ಐರನ್ ಮಾಡಿರ್ತಾರೆ. ಮಮತಾ ಅವರೇ, ನಿಮಗೆ ಹಣ್ಣಲ್ಲಿ ಮಾತ್ರ ಪವಾಡ ಕಾಣಿಸ್ತಾ ಇದೆ ಅಥವಾ ಬೇರೆ ಏನ್ತರಲ್ಲಾದ್ರೂ ನಾನು ನೋಡಿದ್ದೀನಿ ಈ ಥರ ನನಗೆ ಕಾಣಿಸಿದೆ ಅಂತ ನಿಮ್ಗೆ ಅನುಭವ ಯಾವ್ದಾದ್ರು ಇದೆಯಾ ಬೇರೆ ಏನಾದರೂ? ನಮಗೆ ತುಂಬ ಅನುಭವ ಆಗಿದೆ ಅಕ್ಕ.
ನಾವು ಯುಗಾದಿ ಹಬ್ಬದಲ್ಲಿ ನಮ್ಮ ಮನೆ ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತೀನೋ ನಾನು ನಂಬಿರೋ ರಾಯರಿಗೂ ಅದೇ ಥರ ಪೂಜೆ ಮಾಡ್ತೀನಿ. ಆವಾಗ ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿದ್ದು ಏನೇನು ಮಾಡಿರ್ತೀವೋ ಅದನ್ನೆಲ್ಲಾನು ನಾನು ರಾಯರ ಮುಂದೆ ಇಡಿಟ್ಟಿದ್ದೀನಿ. ಆವಾಗ ಅನ್ನ ಸಾಂಬಾರು ಮತ್ತೆ ಒಬ್ಬಟ್ಟು ಅದೆರಡರಲ್ಲೂ ರಾಯರ್ ನಾವು ಯಾವ ಥರ ಕೂತ್ಕೊಂಡು ಊಟ ಮಾಡಿರ್ತೀವೋ ತಟ್ಟೆಯಲ್ಲಿ ಅದೇ ಥರ ಊಟ ಮಾಡಿದ್ರು. ಮತ್ತೆ ಒಬ್ಬಟ್ಟಲ್ಲೂ ಸೈಡಲ್ಲಿ ಕಚ್ಚಿರೋ ಥರ ಆಗಿತ್ತು. ನಾನು ಏನೇ ಪ್ರಸಾದ ಇರಲಿ ನನ್ನ ಮಗಳು ಅಂತ ಅವ್ರನ್ನ ಸ್ವೀಕಾರ ಮಾಡ್ತಾರೆ, ನಾನು ಏನೇ ಇಟ್ಟರು ನಮ್ಮ ರಾಯರು ಬೇಜಾರು ಮಾಡ್ಕೊಂಡಿಲ್ಲ. ಇಂಥವ್ರಿಗೂ ಒಂದು ಗ್ಲಾಸ್ ನೀರಿಡ್ಲಿ ಹಾಲಿಡ್ಲಿ, ಅದರಲ್ಲೂ ನಾನು ಬೆಳಗ್ಗೆ ನೀರಿಟ್ಟು ಹಾಲಿಟ್ಟು ಸಂಜೆ ಅಷ್ಟೊತ್ತಿಗೆ ಅರ್ಧ ಆಗಿರುತ್ತೆ. ಅದೇನೆ ನಾನು ನಂಬಿರೋ ರಾಯರು ಅಂತ ಅನ್ಕೊಂತೀನಿ. ಬೇರೆ ಎಲ್ಲ ಬೇರೆ ಸ್ವೀಟ್ ಬೇರೆ ಅಂದ್ರೆ ರವೆ ಉಂಡೆ ಇಟ್ಟಿದ್ದೀನಿ, ಅದರಲ್ಲಿ ಕಚ್ಚಿರೋ ತರನು ಮಾರ್ಕ್ ಆಗಿದೆ. ಎಲ್ಲದರಲ್ಲೂ ರಾಯರು ಆ ಥರ ಮಾಡ್ತಾರೆ. ಒಟ್ಟಿನಲ್ಲಿ ಸದಾ ಟೈಮು ನಿಮ್ಮ ಹಿಂದೆ ಇರ್ತಾರೆ ರಾಯರು, ನೀವೇ ಭಾಗ್ಯವಂತರು. ನಾನೇ ಪುಣ್ಯವಂತೆ ಅಂತ ಅನ್ಕೋಬೇಕು. ನನ್ನ ಬೆನ್ನಿಂದ ಯಾವಾಗೂ ರಾಯರಿರ್ತಾರೆ. ನಾನು ಇದೊಂದು ಅಂತ ಅಲ್ಲ, ನಾನು ತುಂಬಾ ಕಷ್ಟ ಬಂದಿದೆ ನನ್ಗೂನು, ಆದ್ರೆ ನಾನು ಏನೇ ಕಷ್ಟ ಬಂದ್ರು ರಾಯರ್ ನನ್ನ ಕೈ ಬಿಟ್ಟಿಲ್ಲ, ಕೈ ಹಿಡ್ದಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತೋರಿಸಿದ್ದಾರೆ. ನಾನಿದ್ದೀನಿ ಅಂತೇಳಿ ನನಗೆ ದೇವ್ರು ಅವ್ರ ಫೋಟೋದಿಂದ ಓಪ್ರಸಾದ ಕೊಟ್ಟಿದ್ದಾರೆ. ಅದೊಂದು ನಂಬಿಕೆಯಿಂದ ನಾನು ರಾಯರ್ ಬಗ್ತೆ. ಎಲ್ಲಾರು ಹೇಳೋದು ಇಷ್ಟ, ಎಲ್ಲಾರು ನಂಬಿಕೆ ಇಟ್ಟು ರಾಯರ್ನ ಪೂಜೆ ಮಾಡಿ, ಅವ್ರು ನಂಬಿದವ್ರು ಯಾವತ್ತೂ ಅವ್ರ ಕೈ ಬಿಡಲ್ಲ. ನಾವು ಮಾಡಿರೋ ಪಾಪ ಕರ್ಮಗಳಿಂದ ಅವ್ರು ಸ್ವಲ್ಪ ನಮ್ಮ ಮೇಲೆ ಕಣ್ಣು ದೃಷ್ಟಿ ಹಾಯಿಸೋದು ಲೇಟ್ ಆಗ್ಬೋದು, ಆದ್ರೆ ಅವರು ನೋಡೋದಂತ ಕಸತ್ಯ ಕೊಟ್ಟೆ ಕೊಡ್ತಾರೆ, ಕೈ ಅಂತೂ ಹಿಡಿತಾರೆ. ಅಷ್ಟು ಅನುಭವ ನನ್ನ. ಮಮತಾವ್ರೆ ಹೇಳಿ, ನೀವು ರಾಯರು ಪೂಜೆ ಮಾಡೋದಕ್ಕಿಂತ ಮುಂಚೆ ಹೆಂಗಿದ್ರಿ, ಇವಾಗ ಹೆಂಗಿದ್ದೀರಾ, ಆರೋಗ್ಯದಲ್ಲೆಲ್ಲ ಹೇಗಿದೆ, ಮನೆ ಫ್ಯಾಮಿಲಿ ಎಲ್ಲ ಹೇಗಿದ್ದಾರೆ, ನಿಮ್ಮ ಯಜಮಾನ್ರು ಹೆಂಗೆ ಕೆಲಸ ಮಾಡ್ತಿರೋದು, ನಿಮ್ಮ ಯಜಮಾನ್ರು ಹೆಂಗೆ ಕೆಲಸ ಮಾಡ್ತಿರೋ? ನಮ್ಮ ಯಜಮಾನ್ರು ಡ್ರೈವರು, ಗಾಡಿ ಡ್ರೈವರು. ನಾನು ಗಾರ್ಮೆಂಟ್ಸ್ ಟೈಲರ್ ಕೆಲಸ ಮಾಡ್ತಿದ್ದೆ. ಮುಂಚೆ ನಮಗೆ ಹುಷಾರಿಲ್ಲದಂಗಾಯ್ತು ಕೆಲಸ ಮಾಡ್ಬೇಕಾದ್ರೆ. ಅವಾಗ 2 ತಿಂಗಳು ನಾನು ಮಲಗ್ಬಿಟ್ಟಿದ್ದೆ ಹುಷಾರಿಲ್ಲದಾಗಿ. ಆಮೇಲೆ ಸನ್ನಿಧಿ ಹಾಕೊಂಡು ಶ್ರೀ ರಾಘವೇಂದ್ರ ಸನ್ನಿಧಿ ಯೂಟ್ಯೂಬ್ ಚಾನಲ್ ನೋಡಿದಾಗ ಒನ್ ಅವರ್ ಮಂತ್ರಾಲಯ ಅಂತ ಇದೆ, ಅಲ್ಲಿ ಹೋಗಿ ಕಾಯಿ ಕಟ್ಟಿ ಮತ್ತೆ ಮಾಡಲ್ಲಿ ವ್ರತ ಮಾಡಿ ಅಂತ ಹೇಳಿದ್ರು. ಹೋಗಿ ಅಲ್ಲಿ ವ್ರತ ಮಾಡಿದೆ ನಾನು. 18 ವಾರ ಕಾಯಿ ಕಟ್ಟಬೇಕು ಅಂತ ಅಲ್ಲಿರೋರು ಹೇಳಿದ್ರು ಆಚಾರ್ಯರು. ಹೋಗಿ ಮಾಡಿದೆ. ಅವಾಗಿಂದ ನನ್ಗೆ ಆರೋಗ್ಯದ ಸುಧಾರಣೆ ಆಯಿತು. ಇವಾಗ ನನಗೇನು ಒಂದು ದಿವಸ ನಾನು ಹಾಸ್ಪಿಟ್ಲ್ ಅಂತ ಹೋಗಿಲ್ಲ. ರಾಯರು ಹಂಗೆ ನನಗೆ ಕೈ ಹಿಡ್ದಿದ್ದಾರೆ. ಆರೋಗ್ಯದಲ್ಲಿ ಚೆನ್ನಾಗಿದ್ದೀನಿ. ಮತ್ತೆ ನಾವು ಗಾಡಿ ತಗೊಬೇಕು ಅಂದ್ಬಿಟ್ಟು ನಾ ತುಂಬ ಸಾಲ ಮಾಡ್ಕೊಂಡಿದ್ವಿ, ಅದರಿಂದ ಇವಾಗ ನಮ್ಮ ಮನೆಯವ್ರದ್ದು ಸಾಲ ಎಲ್ಲ ಕ್ಲಿಯರ್ ಆಗಿದೆ. ಮನೆಯಲ್ಲೂ ತುಂಬ ಚೆನ್ನಾಗಿದ್ದೀವಿ, ಈಗ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ. ಆರ್ಥಿಕ ಪರಿಸ್ಥಿತಿ ಎಲ್ಲ ಹೇಗಿದೆ ಇವಾಗ? ಈಗ ಚೆನ್ನಾಗಿದೆ. ಮುಂಚೆ ನಾವು ಒಂದು ದಿವಸನು ಬೆಳಗ್ಗೆ ಒನ್ ಟೈಮ್ ಊಟಕ್ಕೂ ಕಷ್ಟ ಕೊಡ್ತಾ ಇದ್ವಿ. ಈಗ ರಾಯರು ಕೈ ಹಿಡಿದಿದ್ಮೇಲೆ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ. ಸಾಲ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಈಗ ಚೆನ್ನಾಗಿದ್ದೀವಿ ಫ್ಯಾಮಿಲಿ ಎಲ್ಲ. ನಮ್ಮ ಮಗಳು ಒಬ್ಬ ಇದ್ದಾಳೆ ಮೀನಾಕ್ಷಿ ಅಂತ, ನಾವೆಲ್ಲ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ರಾಯರು. ಅವರು ನಮ್ದವ್ರು ಯಾರನ್ನು ಅವ್ರ ಕೈ ಬಿಟ್ಟಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ರಾಯರ ಮೇಲೆ ನಂಬಿಕೆ ಇಡಿ, ನಂಬಿಕೆ ಇಟ್ಟು ಅವ್ರನ್ನ ಆರಾಧನೆ ಮಾಡಿ. ನೀವು ಎಷ್ಟು ರಾಯರ್ ನಂಬ್ತೀರೋ ಅವರು ನಿಮ್ಮನ್ನಷ್ಟು ಕೈ ಹಿಡಿತಾರೆ. ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ನಾನು ಎಷ್ಟು ದೇವಸ್ಥಾನದಲ್ಲಿ ಹೋಗಿ ದೇವ್ರ ಪೂಜೆ ಮಾಡಿದ್ನೋ, ಆದ್ರೆ ರಾಯರು ಮಾಡಿದಷ್ಟು ನನಗೆ ಪವಾಡ ಯಾರು ಮಾಡಿಲ್ಲ. ಅದು ನನ್ನ ಅನುಭವ. ಒಟ್ಟು ನಾನು ನಿಮ್ಗೆ ಇವಾಗೆಲ್ಲ ಅನುಕೂಲ ಐತೆ, ರಾಯರು ಎಲ್ಲ ರೀತಿ ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ. ಹಾಂ, ಹಾಗಾಗಿ ದೇವ್ರನ್ನ ನಂಬ್ತಾ ಇದ್ದೀರಾ? ನಂಬ್ತಾ ಇದ್ದೀನಿ. ಹ್ಞೂ. ಮಮತಾವ್ರೆ, ನಿಮಗೆ ಫಸ್ಟು ಪವಾಡ ಅಂತ ಅನ್ನಿಸ್ದಾಗ ನೀವು ನಿಮ್ಮ ರಿಲೇಷನ್ಗಳಿಗೆಲ್ಲ ಹೇಳ್ಕೊಂಡ್ರ ಏನಂದ್ರು? ನಮ್ಮ ರಿಲೇಷನ್ಗಳಲ್ಲಿ ಹೇಳ್ಕೊಂಡೆ ನಾನು ಈ ಥರ ನಮ್ಮ ಮನೇಲಿ ಆಗ್ತಿದೆ ಅಂತ. ಆದರೆ ನಮ್ಮ ರಿಲೇಷನಲ್ಲಿ ಯಾರೂ ನಂಬಲಿಲ್ಲ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಅಮ್ಮ ಯಾರೂ ನಂಬಲಿಲ್ಲ. ಇದು ಇವಾಗಿನ ಕಾಲದಲ್ಲಿ ಈ ಥರ ಆಗುತ್ತಾ, ನೀನ್ ನಂಬ್ತಿ ಅಷ್ಟೇ ಅಂತ ಎಲ್ಲ ಇದು ಮಾಡಿದ್ರು. ಆದ್ರೆ ನಾನು ರಾಯರ್ನ ನಂಬಿದ್ದೀನಿ. ಅವ್ರು ನನ್ನ ಮಗಳು ಅಂತ ಸ್ವೀಕಾರ ಮಾಡಿದ್ದಾರೆ. ಅವಾಗಿಂದನೂ ನನಗೆ ಈ ಥರ ಸೂಚನೆಗಳು ಕೊಡ್ತಾನೆ ಇದ್ದಾರೆ. ಒಂದ್ಸಲ ಯುಗಾದಿ ಹಬ್ಬದಲ್ಲಿ ನೀವು ನನ್ನ ಜೊತೆ ಇದ್ದೀರಾ ಅಂತ ಪ್ರೂಫ್ ಮಾಡ್ಬೇಕು, ಅಂತವ್ರಿಗೂ ನಾನು ಏನು ಊಟ ಮಾಡಲ್ಲ, ನನಗೆ ಪ್ರೂಫ್ ಮಾಡೋರ್ಗು ಅಂದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ಕುತ್ಕೊಂಡಿದ್ದೆ. ಅವಾಗ ನಮ್ಮ ಮನೇಲಿ ಹಸು ರೂಪದಲ್ಲಿ ಕಾಮಧೇನು ರೂಪದಲ್ಲಿ ರಾಯರು ಬಂದ್ರು ನಮ್ಮ ಮನೇಲಿ. ಡೋರ್ ಹಿಂಗೆ ಓಪನ್ ಮಾಡಿದ್ದೆ ನಾನು. ಅವಾಗ ಬಂದು ಒಳಗಡೆ ಸುತ್ತ ಹಾಕಿ ನನಗೆ ದರ್ಶನ ಕೊಟ್ಟು ಹೋದ್ರು. ಅವಾಗ ನನಗೆ ನಂಬಿಕೆ ಇನ್ನೂ ಜಾಸ್ತಿ ಆಯ್ತು ರಾಯರ ಮೇಲೆ. ನೀವು ಯಾವಾಗ ನನ್ನ ಹಿಂದೆ ಇದ್ದೀರಾ ರಾಘಪ್ಪ, ನೀನು ನನ್ನ ಕೈ ಬಿಡಲ್ಲ ಅಂತ ಅವಾಗ ನನಗೆ ಸ್ಫೂರ್ತಿ ಬಂತು ಇನ್ನೂ ಜಾಸ್ತಿ. ನಿಮಗೆ ನಿಮ್ಮ ರಿಲೇಷನ್ ಅವ್ರು ನಂಬಲಿಲ್ಲ ಅಂದಾಗ ಮತ್ತೆ ನೆಕ್ಸ್ಟ್ ಯಾರಿಗೆ ಹೇಳಬೇಕು ಅಂತ ಅನ್ನಿಸ್ತು?
ನಮಗೆ ಸನ್ನಿಧಿ ಅಕ್ಕೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ಅವ್ರಿಗೆ ಒಂದ್ಸಲ ಹೇಳೋಣ ಅಂತ ಅನ್ನಿಸ್ತು. ಅವ್ರ ಹತ್ರ ಹೇಳ್ಕೊಂಡೆ, ನಮ್ಮ ಮನೇಲಿ ಈ ತರ ಆಗ್ತಾ ಇದೆ ಅಕ್ಕ, ರಾಯ್ ಮುಂದೆ ಈ ತರ ಪ್ರಸಾದ ಆಗುತ್ತೆ ಅಂತ. ಅವ್ರು ಸರಿ ನೋಡೋಣ ಇರಮ್ಮ ಅಂತ ಹೇಳಿದ್ರು. ನಾನು ಬರ್ತೀನಿ ಮನೇಲಿ ಒಂದ್ಸಲ ನೋಡ್ತೀನಿ ಅಂತ ಹೇಳಿದ್ರು. ಆ ಅಕ್ಕ ಅವನಿಗೆ ವಿಡಿಯೋ ಎಲ್ಲ ಕಳಿಸಿದೀನಿ ನಾನು. ಅವ್ರು ನೋಡಿದ್ರು ಬಿಡಿಯ ನೋಡಿದಾದ್ಮೇಲೆ ರಾಯರಿಂದ ಮಾತ್ರ ಸಾಧ್ಯ ಈ ತರ ಪವಾಡಗಳು ಮಾಡೋದಕ್ಕೆ ಅಂತ ಹೇಳಿದ್ರು ಸನ್ನಿಧಿ ಅಕ್ಕ. ಅವಾಗಿಂದ ಅವ್ರ ಚಾನಲ್ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಹೌದಾ? ಮತ್ತೆ ಬೇರೆ ಇನ್ನೇನು ಅಕ್ಕರ ಬಗ್ಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ? ರಾಯರ ಬಗ್ಗೆ ಜಾಸ್ತಿ ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರು ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ನಾವ್ ಏನೇ ಹೇಳ್ಕೊಂಡ್ರು ಅದಕ್ಕೊಂದು ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾರೆ. ಈಗ ನಾನು ಈ ತರ ನಮ್ಮ ಮನೇಲಿ ಪವಾಡ ಆಗಿದೆ ಎಲ್ಲ ಹೇಳ್ಬೇಕು ಅಂದ್ರೆ ಸನ್ನಿಧಿ ಅಕ್ಕನೇ ನನ್ನ ಸ್ಫೂರ್ತಿ. ನಾ ಸ್ಟಾರ್ಟಿಂಗ್ ನೋಡಿದ್ದೆ ಸನ್ನಿಧಿ ಅಕ್ಕಂದು ಚಾನಲ್ಗಳು, ಅದಕ್ಕೆ ಅವ್ರನ್ನ ಒಂದ್ಸಲ ನಮ್ಮ ಮನೇಲಿ ಬಂದಿ ಅಂತ ಅವ್ರನ್ನ ಅಷ್ಟು ಬೇಡ್ಕತೀವಿ. ನಮ್ಮ ಮನೆಗೆ ಒಂದ್ಸಲ ಬಡವ್ರ ಮನೆಗೆ ಬಂದು ನಮ್ಮ ಮನೇಲಿ ನೋಡ್ಕೊಂಡು ಹೋಗಿ ಅಂತ ಬರ್ತಾರಮ್ಮ. ರಾಯರ್ ಬಂದ್ರೆ ಅಂದ್ರೆ ಅವರು ಬಂದೇ ಬರ್ತಾರೆ. ಆಕ್ಚುಲಿ ನಾವು ರಾಯರು ಪಡಿಯಕ್ಕೆ ಎಷ್ಟು ಪುಣ್ಯ ಮಾಡಿದ್ವೋ ಹಂಗೆ ನಮ್ಮ ಅಕ್ಕನ ಪಡಿಯಕ್ಕೂ ಅಷ್ಟೇ ಪುಣ್ಯ ಮಾಡಿದೀವಿ. ಎಲ್ಲರೂ ನಮ್ಮ ಮನೇಲಿ ಬರ್ಬೇಕು ಅಂದ್ರೆ ನಾವು ಯಾವ್ದೋ ಜನ್ಮಕ್ಕೆ ಪುಣ್ಯ ಮಾಡಿದೀವಿ ಅನ್ಕೋಬೇಕು. ಸರಿ ನಮ್ಮ, ಆಯ್ತು.